ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾನೇ ಹೆದರಿಕೆ ಆಯ್ತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕಟ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲನೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ.
ಮೊನ್ನೆ ತಾನೇ ಲೀಲಾವತಿ ಅವ್ರನ್ನ ಕರ್ಕೊಂಡ್ವಿ, ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾ ಹೆದರಿಕೆ ಆಯಿತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ನಡು ಬಂದಿದ್ರು. ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲರೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.